ನಮಸ್ಕಾರ ಎಸ್ ಎನ್ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಗುರು ಬಸಯ್ಯ ಕರ್ನಂಗಮಠ ಮುಖ್ಯಾಂಶಗಳು ಶ್ರೀ ಅಣ್ಣಾದನೇಶ್ವರ ಐಟಿಐ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಪರಿಸರ ಸ್ನೇಹಿ ಹುಟ್ಟುಹಬ್ಬ ಆಚರಣೆ ಗದಗಿನ ಕಲ್ಯಾಜ್ಜನ ಅವರಿಂದ ಶ್ಲಾಘನೀಯ ವಾರ್ತೆಗಳ ವಿವರ ಗಜೇಂದ್ರಗಡ ಶ್ರೀ ಅಣ್ಣಾದನೇಶ್ವರ ಐಟಿಐ ಕಾಲೇಜಿನಲ್ಲಿ ಸೋಮವಾರ 2023-24 ಸಾಲಿನ ವಿವಿಧ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು ಗಜೇಂದ್ರಗಡದ ಶ್ರೀ ಅಣ್ಣಾದನೇಶ್ವರ ಐಟಿಐ ಕಾಲೇಜಿನಲ್ಲಿ ಸೋಮವಾರ 2023-24 ಸಾಲಿನ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು तम सूडी जे डी हेदार संस्था बेहतर प्रास्तविक नुड़े इपत इपत् वर्ष संस्था नान मदलू कूड़ा इलाके बंद ना बंद इलाके बंद हद्द वर्ष आती 2008 बंदी सो संस्थे कूड़ा चेन व्यार्थी तरबे नीता बंद इतने मत एर कोर्स डीजल मेकानिक हेल्थ एंड सैनिटरी इंस्पेक्टर मत अदे सो अद कोर्स नम भाग गदग जिले कूड़ा अब पी पी सी गदगली मत इतने सो अब वेरी इंपारटेंट नेक्स्ट हेल्थ सैनिटरी बेहे वाले मे अब कोर्स अंदर इनते पड़ी आगे बंद इलेक्ट्रीशियन फिटर आगे भाला डिमांड कोर्स कूड़ा इष्टपड़ता है विद्यार्थी आदि बेरे 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 कोर्स कूड़ा ना अद्र जो डीजल मेकानिक वेल्डर ऐनू कली याकंद्रे बेरे इलेक्ट्रीशियन फिटर अस्ट कल बंद्रे मुझे बेरे कोर्स कली मत बेरे कौशल्यतक विद्यार्थी मत ही ताने नानु बंदा नोड़ता बंदे समर्थ स्कीम तमेंगे उचित यारी वर्क हेकोड़ता है सो अदून काल महि साकु मन कुतु आ कार्यवानबू नान कटी वो मद्वे कार्यक्रम के ये वो कार्यक्रम के होगा वो वधु श्रृंगार अदे इंपारटेंट को हेर स्टैलू मत ब्यूटीशियन कोर्स डिमांड कई चलक हत सवि हिडको 50,000 मट ना वो इन अलंकार को मन ता केस महिवर मैडम कल निगे कल ओके रेगुलर बेरे व्यार्थी बेरे ऊरी बरतार और जो नम महिवरी नम व्यार्थी सी एंड एस व्यार्थी कूड़ा अरी वर्क कल और मन तम केस जो इन कूड़ा तम जीवनोपाय सुबह सो तुम स्वतंत उद्योग कूड़ा मूबू सो अथवा ईन तुम हेच्चे विद्याभ्यास कौद्रे डिप्लोम अथवा बी ए बी काम ईर नहीं आफ्टर एस एल सी कूड़ा होबूद अदर इन कोर्स है दट इस आलो एलिजिबल फॉर गवर्नमेंट जॉब निम्बरत ई टी एम अप्रेंटिशिप कूड़ा कूड़ा
ನೀವು ನೆಕ್ಸ್ಟ್ ಯಾವುದರ ಒಂದು ಗವರ್ಮೆಂಟ್ ಗೆ ಎಲಿಜಿಬಲ್ ಆಗ್ತೀರಾ ಸೊ ಅದು ಕೂಡ ಇಂಡಸ್ಟ್ರಿನ ಒಂದು ಆ ಜೆಟಿಯು ಏನ್ ನಿಮ್ಮ ಟೀಚರ್ ಗಳು ಏನ್ ಮಾಡ್ತಾ ಇದ್ದಾರೆ ಅದೇ ಒಂದು ಕೋರ್ಸ್ ಗೆ ನೀವು ನಾಳೆ ಇಲಾಖೆಯಲ್ಲಿ ಕರೆದ್ರೆ ಅಪ್ಲೈ ಮಾಡಬೇಕಂದ್ರೆ ಸೊ ನೀವು 2 ವರ್ಷ ಕೋರ್ಸ್ ಮುಗಿದ ತಕ್ಷಣ ಯಾವುದಾದ್ರು ಇಂಡಸ್ಟ್ರಿಯಲ್ಲಿ ನೀವು ಅಪ್ರೆಂಟಿಸ್ಶಿಪ್ ಕೋರ್ಸ್ ಅನ್ನು ತೆಗೆದುಕೊಂಡ್ರೆ ಸೊ ಅದು ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ ನ್ಯಾಷನಲ್ ಎನ್ಎಸಿ ಅಂತ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಕೋರ್ಸ್ ಸೊ ಡೆಲ್ಲಿಯಿಂದ ಸಿಗ್ತದೆ ಸೊ ನಿಮ್ಮದು ಐಟಿ ಕೋರ್ಸ್ ಕೂಡ ಸರ್ಟಿಫಿಕೇಟ್ ಅದು ಡೆಲ್ಲಿಯಿಂದ ಬರ್ತದೆ ಆನ್ಲೈನ್ ಯಾವ ಎಂಬಿಬಿಎಸ್ ಬಿಎ ಬಿಕಾಮ್ ಯಾವ ಕೋರ್ಸ್ ಐಎಎಸ್ ಕೋರ್ಸ್ ಅಂತ ನಿಮ್ಮದು ಡೆಲ್ಲಿಯಿಂದ ಸರ್ಟಿಫಿಕೇಟ್ ಬರಲ್ಲ ಯಾವೆಲ್ಲ ಬೋರ್ಡ್ ಇಲ್ಲ ಯೂನಿವರ್ಸಿಟಿ ಎಲ್ಲ ಇರ್ತಾವೋ ಬಟ್ ಐಟಿಐ ಸ್ಪೆಸಿಫಿಕ್ ಓವರ್ ಇನ್ ದ ಇಂಡಿಯಾ ಆಲ್ ಓವರ್ ಇಂಡಿಯಾ ಸೇಮ್ ಟೈಮ್ ಟೇಬಲ್ ಸೇಮ್ ಸಿಲೆಬಸ್ ಸೇಮ್ ಎಕ್ಸಾಮ್ ಎಲ್ಲಿ ಒಂದು ಚೇಂಜಸ್ ಇರಲ್ಲ ನಿಮ್ಮೆಲ್ಲ 31 ರಾಜ್ಯಗಳು ಕೂಡ ಈ ಒಂದು ಸಿಲೆಬಸ್ ಅನ್ನು ಇನ್ನೂವರೆಗೆ ನಮ್ಮ ಭಾರತ ದೇಶ ಚೇಂಜ್ ಮಾಡಿಲ್ಲ ಬರ ಆಡಳಿತವನ್ನು ಮಾತ್ರ ಆ ರಾಜ್ಯಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಹೊರತು ತಮ್ಮ ಒಂದು ಪರೀಕ್ಷಾ ಸಿಲೆಬಸ್ ಅನ್ನು ಎಲ್ಲಿ ಚೇಂಜ್ ಮಾಡಿಕೊಂಡಿಲ್ಲ ಹಾಗಾಗಿ ಹೊರದೇಶಕ್ಕೆ ಹೋಗಬೇಕಂದಾಗ ಈಗ ನಮಗೆ ಕೌಶಲ್ಯವು ಬಹಳ ಬೇಕಾಗಿದೆ ಸೋ ಆ ಕೌಶಲ್ಯನ ತಾವು ಈಗ ಕೊಡಬೇಕಂದಾಗ ನೀವೆಲ್ಲ ಪಡೆಕೊಳ್ತಾ ಇದ್ದೀರಿ ಈಗ ಸೋ ಇನ್ನು ಹೆಚ್ಚಿನ ಮಿತಿಯಲ್ಲಿ ತಾವು ಏನಾದರೂ ಹೊರದೇಶಕ್ಕೆ ಹೋಗಬೇಕಂದ್ರೆ ಅದಕ್ಕೂ ಒಂದು ಸರ್ಕಾರವು ಐಎಂಸಿಕೆ ಅಂತಂದು ಹೇಳಿ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಫಾರ್ ಕರ್ನಾಟಕ ಅದನ್ನು ಕೂಡ ಮಾಡಿದ್ದಾರೆ ನೀವೇನಾದರೂ ಈಗ ಕೂಡ ಯಾರಾದರೂ ಹೊರದೇಶಕ್ಕೆ ಹೋಗಬೇಕಂದಾಗ ನೀವು ಬೇಕಾದರೆ ನಾನು ಭೇಟಿ ಮಾಡಿರಿ ನಾನು ಅಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ನಿಮಗೆ ಸೂಟೇಬಲ್ ಆಗ್ತಕ್ಕಂಥ ಏನಾದರೂ ಜಾಬ್ ಇದ್ದರೆ ನಾವೇ ನಿಮಗೆ ವೀಸಾ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿಸಿ ನಮ್ಮ ಸರ್ಕಾರದಿಂದ ನಿಮಗೆ ಹೊರದೇಶಕ್ಕೆ ಕಳಿಸ್ಕೊಡೋಂಥ ವ್ಯವಸ್ಥೆನೂ ಕೂಡ ಇದೆ ಸೊ ಅದನ್ನು ಕೂಡ ತಾವು ಅದನ್ನು ಉಪಯೋಗ ಪಡ್ಕೋಬಹುದು ತದನಂತರ ಈಗ ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಯಾರಾದರೂ ನಿಮ್ಮ ರಿಲೇಟಿವ್ಸ್ ಇರ್ಬೋದು ಈಗಾಗಲೇ ಅವರು ಆ ಡಿಗ್ರಿಯನ್ನು ಮುಗಿಸ್ಕೊಂಡು ಅಥವಾ ಯಾವುದೋ ಒಂದು ಕೋರ್ಸ್ ಮುಗಿಸ್ಕೊಂಡು ಜಾಬ್ ಸಿಗದೇ ಹಾಗೆ ಇರ್ಬೋದು ಈಗ ಅದಕ್ಕೆ ಒಂದು ಸರ್ಕಾರವು ಕೂಡ ಕೌಶಲ್ ಕಾರ್ .com ಅಂತಂದೇಳಿ ಒಂದು ಪೋರ್ಟಲ್ ಮಾಡಿದ್ದಾರೆ ಸೊ ಹೇಗೆ ಗೂಗಲಲ್ಲಿ ಹಿಂದಿನ ಕಾಲದಲ್ಲಿ ಜಾಬ್ ಆನ್ ಜಾಬ್ ಅಂತಂದೇಳಿ ನಾವು ಸರ್ಚ್ ಮಾಡ್ತಾ ಇದ್ವಿ ಎಲ್ಲಿ ಜಾಬ್ ಇದೆ ಅಂತಂದೇಳಿ ಸೊ ಅದೇ ಥರ ನೀವು ಒಂದು ಪೋರ್ಟಲಲ್ಲಿ ಹೋದಾಗ ನೀವು ಉದ್ಯೋಗ ಮಾಡಿದ್ರೆ ನಾವು ಸಾಕಷ್ಟು ಹೇಳಿದ್ವಿ ಆ ಪೋರ್ಟಲಲ್ಲಿ ಅಥವಾ ನಿಮ್ಮ ಜಿಟಿಗೆ ಬಂದಂಥ ವಿದ್ಯಾರ್ಥಿಗಳಿಗೆ ಈಗಿಂದ ನೀವು ಅದನ್ನ ಏನು ಹೇಳಬೇಕು ಆ ಸೀನಿಯರ್ಸ್ ಇದ್ದಾರೆ ಅವರು ಮತ್ತು ಹೋದವರು ಅಂತ ವಿದ್ಯಾರ್ಥಿಗಳಿಗೆ ಯಾರು ಜಾಬ್ ಸಿಕ್ಕಿಲ್ಲ ಸೊ ಅವರು ತಾವು ಅಪ್ಲೋಡ್ ಮಾಡಬೇಕು ಈಗ ಯಾರೂ ಕೂಡ ಇಂಟರ್ವ್ಯೂ ಕರೆಯೋದಿಲ್ಲ ಎಲ್ಲಿ ಇಂಟರ್ವ್ಯೂ ಹೋಗೋದಿಲ್ಲ ಈಗೆಲ್ಲ ಆನ್ಲೈನ್ ಇಂಟರ್ವ್ಯೂ ನೀವು ತಮ್ಮ ಒಂದು ಬಯೋಡಾಟನ ನಿಮ್ಮ ಏನಾಗಿದೆ ಬಯೋಡಾಟವನ್ನು ನೀವು ನಿಮ್ಮ ಮೊಬೈಲ್ ಮೂಲಕ ಹೇಳಬೇಕು ನಾನು ಇಂಥವ ಹೆಸರು ನಮ್ಮ ನಾನು ಕಲಿತಿದ್ದು ನಮ್ಮ ಊರಿದು ನನಗೆ ಈ ಥರ ಕ್ವಾಲಿಟೀಸ್ ಗೊತ್ತದವು ಅಂತಂದೇಳಿ ನೀವು ಒಂದು ನಿಮಿಷದ ವಿಡಿಯೋ ಮಾಡಿ ಆ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಲ್ಲಿರ್ತಕ್ಕಂಥ ಪೋರ್ಟಲ್ ಇರ್ತಕ್ಕಂಥ ಕಂಪ್ನಿಯವರು ಆ ವಿಡಿಯೋ ನೋಡ್ತಾರೆ ಸೊ ನೀವು ಯಾವ ರೀತಿ ಮಾತಾಡಿದ್ದೀರಾ ನೀವು ಯಾವ ರೀತಿ ಅದರಲ್ಲಿ ನಿಮ್ಮ ಕೌಶಲ್ಯ ತೋರಿಸ್ಕೊಂಡಿದ್ದೀರಾ ಅದನ್ನು ನೋಡಿಬಿಟ್ಟು ನಿಮಗೆ ಡೈರೆಕ್ಟಾಗಿ ಫೋನ್ ಮಾಡಿ ನಿಮ್ಮ ಜೊತೆ ಚರ್ಚೆ ಮಾಡಿ ನಿಮ್ಮನ್ನು ಆಯ್ಕೆ ಮಾಡೋಂಥ ಪರಿಸ್ಥಿತಿ ಅದು ಯಾರೂ ಕೂಡ ಈಗ ಫೋನ್ ಮಾಡಲ್ಲ ನಿಮ್ಮ ಇಂಟರ್ವ್ಯೂ ಕರೆಯೋದಿಲ್ಲ ಈಗೆಲ್ಲ ಕಾಲ ಚೇಂಜ್ ಆಗಿದೆ ಎಲ್ಲ ಆನ್ಲೈನ್ ಮುಖಾಂತರ ವ್ಯವಸ್ಥೆ ಇರೋದ್ರಿಂದ ಸೊ ಆಮೇಲೆ ಅದು ಕೂಡ ನಿಮಗೆ ಅಲ್ಲಿ ಏನಾದರೂ ಸೆಲೆಕ್ಟ್ ಆದರೆ ಈಗಾಗಲೇ ನೋಡಿದ್ರ ಅಪ್ರಿಲ್ ಕೊರೋನಾ ಬಂದ ಮೇಲೆ ಎಲ್ಲರೂ ಈಗ ಆ ಕಂಪ್ನಿಯವರು ಡೈರೆಕ್ಟಾಗಿ ಕೆಲಸಕ್ಕೆ ಹೋಗಬೇಕಾಗಿಲ್ಲ ವರ್ಕ್ ಫ್ರಮ್ ಹೋಮ್ ಅಂತಾರೆ ಸೊ ಮನೆಯಲ್ಲಿ ಕೂತ್ಕೊಂಡು ಸಾಕಷ್ಟು ನೀವು ಕಂಪ್ಯೂಟರ್ ನೋಡಬೇಕು ಈಗ ಬಿಇ ಕಂಪ್ಯೂಟರ್ ಆದರೂ ಡಿಪ್ಲೊಮಾ ಕಂಪ್ಯೂಟರ್ ಆದರೂ ಕೂಡ ಕೆಲಸಕ್ಕೆ ಹೋಗೋದಿಲ್ಲ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರು ಅಲ್ಲಿಂದ ಮೇಲ್ ಮಾಡ್ತಾರೆ ಇವರು ಅದಕ್ಕೆ ಉತ್ತರ ಮಾಡಿ ರೆಡಿ ಮಾಡಿ ಕಳಿಸ್ಬಿಟ್ರೆ ಸೊ ದಟ್ ಈಸ್ ಕಾಲ್ಡ್ ವರ್ಕ್ ಫ್ರಮ್ ಹೋಮ್ ಸೊ ಆ ವರ್ಕ್ ಫ್ರಮ್ ಹೋಮ್ ಕೂಡ ನೀವು ಮಾಡಿ ತಾವು ತಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ನಾವು ನೋಡಿಕೊಂಡಾಗ ನಮ್ಮ ದೇಶ ಮುಂದುವರಿಬೇಕಂದ್ರೆ ಯುವಕರು ತಮ್ಮ ತಮ್ಮ ಕೌಶಲ್ಯವನ್ನು ಬೆಳೆಸ್ಕೋಬೇಕು ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿವರೆಗೆ ಈಗಾಗಲೇ ಬಂದಿದೆ ಎಸ್ ಎಲ್ ಸಿ ಹುಡುಗ ತಮ್ಮ ಒಂದು ಕೌಶಲ್ಯವನ್ನು ಆಯ್ಕೆ ಮಾಡ್ಕೋಬೇಕು 8th 9th ಕೂಡ ಒಂದು ಈ ನಮ್ಮ ಇಲೆಕ್ಟ್ರಿಕಲ್ ಫಿಟ್ಟರ್ ಇಲೆಕ್ಟ್ರಿಕಲ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ಸ್ ಏನಾರು ಇರ್ಬೋದು ಅದನ್ನು ಒಂದು ಸಬ್ಜೆಕ್ಟನ್ನು ತಾವು ತೆಗೆದುಕೊಳ್ಬೇಕು ಆ ಸಬ್ಜೆಕ್ಟನ್ನು ಕಲ್ಕೊಂತ ಬರಬೇಕು ಅವನು ಪಿ ಯು ಸಿ ಮಾಡಬೇಕು ಡಿಗ್ರಿ ಮಾಡಬೇಕು ಸೊ ಲಾಸ್ಟಿಗೆ ಬಿಎ ಬಿಕಾಮ್ ಆದರೆ ನೀ ಬಿ ಎ ಅಷ್ಟೇ ಮಾಡಿದೆಯಪ್ಪ ನಿನಗೇನು ಬರೋದಿಲ್ಲ ಅನ್ನೋಂಗಿಲ್ಲ ಸೊ ಅವನು ಅಲ್ಲಿಂದ 10th ತೊಗೊಂಬಂದಿರ್ತಾನೆ ಒಂದು ಸಬ್ಜೆಕ್ಟನ್ನು ಸೊ ಅವನು ಇಲೆಕ್ಟ್ರಿಕಲಲ್ಲಿ ಒಂದು ಕೌಶಲ್ಯನ ಪಡೆದುಕೊಂಡಿರ್ತಾನೆ ಸೊ ಹಾಗಾಗಿ ಈಗ ನಮಗೆ ವಿದ್ಯಾರ್ಥಿಗಳಿಗೆ ಒಂದು ಕೌಶಲ್ಯವನ್ನು ಕೊಡಬೇಕಾಗಿದೆ ಸೊ ಇಲ್ಲದ್ರೆ ಏನು ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳು ಈಗ ಖಾಲಿ ಮೈಂಡ್ ಕೂತ್ಕೊಂಡ್ರೆ ಏನು ಬೇಕಾದರೂ ಹಳ್ಳಿಯಲ್ಲಿ ಮಾಡ್ಬೋದು ಕೊಲೆ ಮಾಡ್ಬೋದು ಕಳ್ಳತನ ಮಾಡ್ಬೋದು ಸುಲಿದು ಏನಾದರೂ ಅವರು ಆ ಕೆಲಸ ಮಾಡ್ಬೋದು ಹಾಗಾಗಿ ಯಾರು ಕೂಡ ತಮ್ಮ ತಲೆಯನ್ನು ಖಾಲಿ ತಲೆಯನ್ನು ಕೂತ್ಕೋಬಾರ್ದು ಏನಾದರೂ ಒಂದು ಕೆಲಸ ಮಾಡ್ತಿರಬೇಕು
उद्योग खाली कुतक्रे ऐन विचार बरतव यार वो 100 रूपये 1000 रूपये को आलस मे ना होती अभी केटो वाले यारू तक सो आ रीति आगबार्दी नम वो इलाखे कौशल्यभिवृद्धि इलाके इलाखे विविध रीतिया नहीं 2 वर्ष 1 वर्ष कलती अल्ली 2 तिंगळ 3 तिंगळ कोर्स कल्सकोड़ी ना 2 तिंगळ 3 तिंगळ कल कल्क तमेंगे उद्योग अवकाश कोड़ी यार उद्योग बंदी मेन प्रॉब्लम यारू ऊर बिटोदी सो नहीं ऊर बिटोद निम्बेनूलस सो इतने अनुभव सोदी वर्ष ईटी प्रवेश पड़की प्रवेश पड़ा कंटिन्यू 70% अटेंडेंस नहीं मेंटेन डेली डेली बर कॉलेज के आमले निम्म हाजराती कूड़ा नोड़ता आनलाइन एग्जाम यू रिटर्न एग्जाम सो कंप्यूटर बैठे स्वल्प हेच्ची महित पड़क्री डायरेक्ट ताने श्री मल्लू बसवराज सर अद्भुतवादंत महिति को प्रतियोली महिति अमृतदष्टु सिहि आगित्तु अवर हेळिद मातुगळु नानु निम्म हागे कुळितु कलितुकोळ्ळुवंत संदर्भदोळगे इद्दरे एनित्तु अन्नुवंत विचार नम्म तलेयोळगे बंतु नमगे हागिरलिल्ल फ्रैक्शन आफ् टाइम माहिति होग्ता इदे राकेट उडावणे माडिद्वि कक्षेयन्नु बिट्टु होगुत्ते अंत हेळिद्रे अदन्न सरियाद दारि तरोदु भूमियल्लि कूतुकोंडु आकाशदल्लिरुव राकेट कंट्रोल अंतर्रे नम मन फास्ट आगे अब साक्षी अब कारण राकेट वेगदली दिनमार्दली नम मन होता है प्रति क्षण माहिति नम अंगयोल बरता है अस्टे वेगवा हृदय बड़ी कूड़ा फास्ट आगता है आ हृदय बड़ी के तक भावने कूड़ा बेसुगेयन्न बेसियुवंत केलस अदु मठाधीशरु माड्ता इद्दारे केवल बदुकु नडेसोदक्के बंगार बेळ्ळि दुड्डु बेकागिल्ल भावनेगळु बेकु अंत भावनेगळन्न केलसुव केणुकुव केलसवन्न नम्म पूज्य ईगिन पीठाधिपतिगळागिरतक्कंत पूज्य श्री मणिप्र मुप्पिन बसवलिंग महास्वामिगळु माड्ता इद्दारे अन्नोदक्के साक्षि ಒಂದು ವರ್ಷದಲ್ಲಿ ಆಗಿರತಕ್ಕಂತ ಸಾಕಷ್ಟು ಬದಲಾವಣೆಗಳು ಅದಕ್ಕೆ ಸಾಕ್ಷಿಯಾಗಿ ಪ್ರತಿಯೊಬ್ಬ ಆಡಳಿತ ಅಧಿಕಾರಿಗಳಾಗಿರಲಿ ಜೊತೆಗೆ ಕಾರ್ಯದರ್ಶಿಗಳಾಗಿರಲಿ ಸರ್ವ ಚೇರ್ಮನ್ರು ಸದಸ್ಯರು ಕೂಡ ನಿರ್ವಹಿಸುವಂತದ್ದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ವಿಷಯ ಇಷ್ಟನೇ ಕಳೆದ 2 ವರ್ಷದ ಹಿಂದೆ ನಾವು ಮತ್ತೆ ಗಾಣಿಗೆ ಸರ್ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಪೂಜ್ಯರ ಪೀಠಾಧಿಪತಿ ಆಗುವಂತಹ ಸನ್ನಿವೇಶದೊಳಗೆ ನಮ್ಮೆಲ್ಲರನ್ನ ಕೇವಲ ದೈಹಿಕವಾಗಿ ಅಗಲಿರತಕ್ಕಂತ ನಮ್ಮ ಪೂಜ್ಯರನ್ನ ಮೆಲುಕು ಹಾಕುವ ಸಂದರ್ಭವನ್ನ ಸ್ವಲ್ಪ ಮೆಲುಕು ಹಾಕಬೇಕಾಗುತ್ತದೆ ಯಾಕಂತ ಹೇಳಿದ್ರೆ ಪೂಜ್ಯರು ಸಾಕಷ್ಟು ಈಗ ನರೇಗಲ್ ಕಾಲೇಜಿನಲ್ಲಿ ಇರತಕ್ಕಂತ ವ್ಯವಸ್ಥೆ ನಮ್ಮ ಅಂಗ ಸಂಸ್ಥೆ ಆಗಿರತಕ್ಕಂತ ಗಜೇಂದ್ರಗಡದ ಸಂಸ್ಥೆಯಲ್ಲಿ ಇರತಕ್ಕಂತ ವ್ಯವಸ್ಥೆ ಬೇರೆ ಆಗಿದ್ರೂ ಕೂಡ ದೇಹ ಎರಡಾಗಿದ್ರೂ ಹೃದಯದಲ್ಲಿರುವ ಹೃದಯದ ಬಡಿತ ಒಂದೇ ಆಗಿದೆ ಅನ್ನುವಂತ ನಿಟ್ಟಿನೊಳಗೆ ಅದಕ್ಕೆ ಹೃದಯ ಬಡಿತಕ್ಕೆ ಸಂಬಂಧಪಟ್ಟಂತೆ ನೀರು ಆಹಾರ ಬೆಳಕು ಎಲ್ಲವನ್ನ ದೈಪಾಲಿಸುವಂತ ಶಕ್ತಿ ಸಾಮರ್ಥ್ಯವನ್ನ ಪ್ರತಿಯೊಬ್ಬ ಅಂಗ ಸಂಸ್ಥೆಯ ಮುಖ್ಯಸ್ಥರಿಗೂ ಕೂಡ ಪೂಜ್ಯರು ದೈಪಾಲಿಸಿದರು ಆ ಒಂದು ಸಭೆ ಸಮಾರಂಭದೊಳಗೆ ನಾವು ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಹಣಕಾಸು ವಿಭಾಗದ ಅಧ್ಯಕ್ಷರಾಗಿ ಗಾಣಿಗೆ ಸರ್ ನಿರ್ವಹಿಸಿದರು ಎಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ರಾಜಮಹಾರಾಜರ ವಿಜಯನಗರ ಸಾಮ್ರಾಜ್ಯದೊಳಗೆ ಏನೋ ಬಂಗಾರ ಬೆಳ್ಳಿಗಳನ್ನು ಹೊತ್ತೊಯ್ದು ಮುತ್ತು ರತ್ನಗಳನ್ನು ಶೇರ್ ಗಂಟ್ಲೆ ಅಳಿದಿದ್ರು ಅಂತ ಹೇಳಿ ನಾವೇನು ಇತಿಹಾಸದ ಪುಟವನ್ನ ಮೆಲುಕು ಹಾಕಿದ್ವಲ್ಲ ಹಂಗ ಆ ಪೀಠಾರೋಹಣ ಆಗುವಂತ ಸಂದರ್ಭದೊಳಗೆ ನಡೆದಿರತಕ್ಕಂತ ಜನಸಾಗರ ಹೆಂಗಿತ್ತು ಅಂತ ಹೇಳಿದ್ರೆ ಅದ ಸಂದರ್ಭ ಪ್ರತಿ ಸಾರಿ ಪೂಜ್ಯರು ಮೀಟಿಂಗ್ ಕರೆದು ಚರ್ಚೆ ಮಾಡ್ತಿರಬೇಕಾದ್ರೆ ಗಾಣಿಗೆ ಸರ್ ಪೂಜ್ಯರ ಹತ್ರ ಹೋಗ್ತಾ ಇದ್ರು ಇಲ್ರಿ ಬುದ್ಧಿ ದುಡ್ಡಿನದ್ದು ಬಹಳ ತೊಂದರೆ ಆಗ್ತದೆ ನೀವು ಹೆದರಬೇಡ್ರಿಪ್ಪ ಅಜ್ಜದನ್ನ ನಡೆಸಕ ನೀವು ತಲೆ ಕೆಡಿಸ್ಕೋಬೇಡ್ರಿ ಭಕ್ತರದರ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಡೆದಂಗ ನಡೀತದೆ ಅನ್ನುವಂತ ವಿಚಾರವನ್ನ ಬಹಳ ವ್ಯಕ್ತಪಡಿಸಿದಾಗ ಅಪೂಜರು ಅವಾಗ ತುಂಗಭದ್ರ ನೀರನ್ನ ಎಲ್ಲರಿಗೂ ಕೊಡಿಸಬೇಕು ಅಂತ ಬಹಳ ಆಸೆ ಇಟ್ರು ಒಂದು ಸಂದರ್ಭದೊಳಗೆ ನನಗೆ ನೋವು ಅನಿಸ್ತದೆ
ಪೂಜ್ಯರ ಪೀಠಾರೋಹಣ ಕಾರ್ಯಕ್ರಮ ಜರುಗ್ತಾ ಇದೆ. ಗಾಣಿಗೆ ಸರ್ ವೇದಿಕೆ ಮುಂಭಾಗದಲ್ಲಿದ್ದರು. ನಡುಗುಂದಿ ಕೊಪ್ಪದ ಹತ್ರ ಪೂಜ್ಯರ ಭಾವಚಿತ್ರವನ್ನ ಅಡ್ಡ ಹೊರಗ್ಬಿಟ್ರು. ನನಗೊಂದು ಕರೆ ಬಂತು ಗಾಣಿಗೆ ಸರ್ಗೆ. ನಾ ಹೇಳಿದೆ, ಸರ್ ಹಿಂಗ್ ಕಾರ್ಯಕ್ರಮ ನಡೆದಿದೆ, ಎಲ್ಲರೂ ಬರ್ತಾ ಇದ್ದಾರೆ, ಪೂಜ್ಯರ ಭಾವಚಿತ್ರದ ಕೆಳಗಡೆ ಯಾರೋ ಹರಿದು ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅಜ್ಜವರ ವಿಷಯ ಗಮನಕ್ಕೆ ಬಂತು. ನಾ ಸರ್ಗೆ ಹೇಳಿದೆ, ಭಾವಚಿತ್ರಗಳನ್ನ ಹರಿದಿಲ್ಲ, ಅವನ ಭಾವನೆ ಹರಿದಿದೆ, ಅವನಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಎಂತ ಮಾತು ಪೂಜ್ಯರ ಮಾತು. ದೇವರ ದಯಪಾಲಿಸಲಿ, ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿದಂತ ಮಾತು ಇವತ್ತಿಗೂ ಕೂಡ ನಮ್ಮ ಕಿವಿಗೆ ಮುಟ್ತಾ ಇದೆ. ಅದಕ್ಕಿಂತ ಹಿಂದೆ ಈ ಮೂರ್ನಾಲ್ಕು ಮಠಗಳ ಒಂದು ಪರಂಪರೆಯನ್ನು ಬರೆದುಕೊಡೋದಕ್ಕೆ ಪೂಜ್ಯರು ನನಗೆ ಒಂದು ಆದೇಶ ಮಾಡಿದ್ರು. ನೆಲ್ಲೂರು ಜೊತೆಗೆ ಅಪ್ಪಿಪಾಡಿ ಸರ್ ಕೂಡ ಇದ್ದಾರೆ, ಅವತ್ತು ನನಗೆ ಸಂಪರ್ಕ ಮಾಡಿದ್ರು. ನೆಲ್ಲೂರು, ಬಂಡಿ, ಮತ್ತೆ ಜೊತೆಗೆ ಗಜೇಂದ್ರಗಡ, ಗೋಗೇರಿ, ಸುತ್ತಮುತ್ತ ಹಳ್ಳಿಯ ಒಂದು ಪರಂಪರೆಯ ಮಠದ ಪರಂಪರೆಯನ್ನು ಬರೆದುಕೊಡೋದಕ್ಕೆ ನನಗೊಂದಿಷ್ಟು ಅವಕಾಶ ಕೊಟ್ಟರು. ಅಂತಹ ಒಂದು ಒತ್ತಡದೊಳಗನೆ ನಾನು ಸಾಕಷ್ಟು ಸಮಯವನ್ನು ಮಾಡಿಕೊಂಡು ಪೂಜ್ಯರಿಗೆ ಏನೋ ಒಂದು ಸೇವೆ ಸಲ್ಲಿಸೋಣ ಅಂತ ಹೇಳಿಬಿಡಿ ಸರ್ ಎಂದೆ ನಾನು. ಸರ್ ಮಠದ ಪರಂಪರೆ ಕೆಣಕೋದು ಹೆಂಗೆ ಅಂತ ಹೇಳಿದಾಗ ಗಾಣಿಗರು ಸರ್ ಒಂದ ಮಾತು ಹೇಳಿದರು, ಗಾರಿ ನೀನು ತಲೆ ಕೆಡಿಸ್ಕೋಬೇಡ, ನನಗೆ ಏಟು ಗೊತ್ತಾಯ್ತು ನಾ ಅಂತ ಹೇಳ್ತೀನಿ ಅಂತ ಹೇಳಿ ಇಟ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ಮಠದ ಇತಿಹಾಸವನ್ನು ಮೆಲ್ಕ್ ಹಾಕಿ ಹೇಳೋದ್ರ ಜೊತೆಗೆ ನಮ್ಮ ಗೋಗೇರಿಯ ಶಾಖಾ ಮಠದ್ದು ಕೆಲವಷ್ಟು ಮಾಹಿತಿಗಳನ್ನು ಮೆಲ್ಕ್ ಹಾಕಿದರು. ಅಲ್ಲಿರುವಂತಹ ಶಕ್ತಿ, ಈ ಗಜೇಂದ್ರಗಡದ ಮಠದಲ್ಲಿರುವಂತಹ ಶಕ್ತಿ, ಎರಡಕ್ಕೂ ಕೂಡ ಒಂದು ಹೋಲಿಕೆ ಸಂಬಂಧ ಇದೆ. ಯಾಕಂತ ಹೇಳಿದ್ರೆ ನೀವು ಮುಂದ್ಗಡೆ ಕುಂತಿದ್ರಿ ವಿದ್ಯಾರ್ಥಿಗಳು, ಈಗ ಸ್ವಾಗತ ಸಮಾರಂಭಕ್ಕೂ ಮಠಕ್ಕೂ ಮತ್ತು ಈ ಶೈಕ್ಷಣಿಕ ಚಟುವಟಿಕೆ ಏನ್ ಲಿಂಕ್ ಇದೆ ಅಂತ ನೀವು ಪ್ರಶ್ನೆ ಮಾಡಬಹುದು. ನಮ್ಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ತಗೋಬಹುದು, ಆದ್ರೆ ಜೀವನದೊಳಗೆ ಫೇಲ್ ಆಗಬಾರದು ಅಂತ ಪೂಜ್ಯರು ಪದೇ ಪದೇ ಹೇಳ್ತಿರ್ತಾರ. ಯಾಕಂತ ಹೇಳಿದ್ರೆ ನೂರಕ್ಕೆ ನೂರು ಅಂಕ ತಗೊಂಡು ಡಿಪ್ಲೊಮಾ ಮತ್ತೊಂದು ITI ಟೆಕ್ನಿಷಿಯನ್ ಏನೇನೋ ಮುಗಿಸ್ಕೊಂಡು ಒಳ್ಳೊಳ್ಳೆ ಕಂಪನಿಯೊಳಗೆ ಜಾಬ್ ಮಾಡಕತ್ತಾನ, ಆದ್ರೆ ಜನ್ಮ ಕೊಟ್ಟ ತಂದೆ ತಾಯಿ ನೋಡ್ಕೊಳಕತ್ತಿಲ್ಲ ಅಂತಂದ್ರೆ ಎಷ್ಟು ಕಲಿಸಿ ಏನ್ ಪ್ರಯೋಜನ? ಅದಕ್ಕೆ ಪೂಜ್ಯರು ಹೇಳ್ತಾರ, 100% ಮಾಡ್ಬೇಡ್ರಿ, 99% ಮಾಡ್ರಿ, 1% ತಂದೆ ತಾಯಿ ನೋಡ್ಕೊಳ್ಳೋದ್ರ ಕಲಿಸ್ರಿ ಅಂತ ಒತ್ತಿ ಒತ್ತಿ ಇವತ್ತಿಗೂ ಕೂಡ ಪೂಜ್ಯರು ಹೇಳ್ತಾನೆ ಬಂದಿದ್ದಾರೆ. ಆ ನಿಟ್ಟಿನೊಳಗ ನಮ್ಮ ಗೋಗೇರಿಯ ಶಾಖಾ ಮಠವನ್ನ ಶುಚಿಗೊಳಿಸಿ ಕಳೆದು ಹೋಗ್ತಕ್ಕಂಥ ಸನ್ನಿವೇಶದೊಳಗ ಸ್ವಚ್ಛ ಮಾಡಿ ಮಠವನ್ನ ಕೆಡವಿ ಅದರ ಒಂದು ಗದ್ದುಗೆಯನ್ನು ನಿರ್ಮಾಣ ಮಾಡಿ ಜೊತೆಗೆ ಮಠ ಎದ್ದೇಳಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಕಳೆದ ಬಾರಿ ಹಿಂದೆ ಇರತಕ್ಕಂಥ ITI ಕಾಲೇಜಿನ ವಿದ್ಯಾರ್ಥಿಗಳು. ಜೊತೆಗೆ ಅಷ್ಟೇ ಅಲ್ಲ, ನನಗೆ ನೆನಪಿದೆ, ನಾನು ಇನ್ನೂ ಚಿಕ್ಕವಿದ್ದೆವಾಗ ಸುಡಿ ಸರ್ ಬರ್ತಾ ಇದ್ರು ನಮ್ಮ ಊರಿಗೆ, ತೋಟ ಸರ್ ಇದ್ರು, ಗಾಣಿಗರ್ ಸರ್ ಕೂಡ ಬರ್ತಾ ಇದ್ರು, ಪರಿಚಯ ಇರಲಿಲ್ಲ. ಅವಾಗೆಲ್ಲ ಬಾವಿ ನೀರು ಇರ್ತಾ ಇತ್ತು, ಬಾವಿ ನೀರು ಇರ್ತಾ ಇದ್ವು. ಬಾವಿ ಒಳಗೆ ಇಳಿಬೇಕು ಅಂತಂದ್ರೆ ಬಹಳ ಕಷ್ಟ ಇತ್ತು, ಬಾವಿ ಒಳಗೆ ಇಳಿಬೇಕಂತಂದ್ರೆ ಬಹಳ ಕಷ್ಟ ಇತ್ತು. ಲೈಟಿಂಗ್ ಕಂಬ ಹತ್ತಬೇಕು ಅಂದ್ರೆ ನಿಚ್ಚಳಿಕೆ ಇರಲಿಲ್ಲ. ITI ವಿದ್ಯಾರ್ಥಿಗಳು ಗಮನಿಸ್ಬೇಕು, ಲೈಟಿಂಗ್ ಕಂಬ ಹತ್ತಬೇಕು ಅಂದ್ರೆ ನಿಚ್ಚಳಿಕೆ ಇರ್ತಿರ್ಲಿಲ್ಲ. ಎಷ್ಟೊತ್ತಿದ್ರು ಕೂಡ TC ತೆಗಿಬೇಕು ಅಂದ್ರೆ ಪ್ರಾಬ್ಲಮ್ ಇರ್ತಿತ್ತು. ಟೆಕ್ನಿಕಲಿ 108 ಸಮಸ್ಯೆ. ಈಗೆಲ್ಲ TC ಬಹಳ ಈಸಿ ಇದಾವೆ, TC ತಗೊಳ್ತಾರೆ, ಡೈರೆಕ್ಟ್ ಲೈನ್ ತೆಗಿತಾರೆ. ಲೈಟಿಂಗ್ ಕಂಬದೊಳಗೆ ಏನೋ ಶಾರ್ಟ್ ಹೊಡಿತು ಅಂತ ಹೇಳಿದ್ರೆ ಫೋನ್ ಮಾಡೋದ್ರೊಳಗೆ ಅವನ್ ಜೀವ ಹೋಗೈತಿ, ಅಂತ ಟೆಕ್ನಾಲಜಿ ಇರಲಿಲ್ಲ ಅವಾಗ. ಕಂಬ ಹತ್ತಬೇಕು, ಇಲ್ಲಿ ಪುತ್ತೇರಿ ಕ್ರಾಸ್ ಒಳಗೆ ಕಲಿಕೇರಿ ಇವರು ಶಿವಣ್ಣ ಅಂತ ಇದ್ರಿ, ಅವ್ರು ತೀರ್ಕೊಂಡ್ರು, ಶಿವಪ್ಪ, ಓಕೆ ಸರ್ ಹೇಳ್ದಂಗ ಶಿವಪ್ಪ. ಬಾವಿ ಒಳಗ ಪ್ಯಾಂಟುಣಿಕ್ ಇರ್ಲಿಲ್ಲ, ಮೋಟ್ರಾನ ಒಳಗೆ ಹೋಗಿ ಚೆಕ್ ಮಾಡಿ ನೀರಾಗ ಬಿದ್ದು ಉಳ್ಳಾಡಿ ತ್ಯಾವ್ ಆಯ್ತಂದ್ರು ಚಿಂತಿಲ್ಲ, ಪಕ್ಕಡ ತಗೊಂಡು ಲೂಸ್ ಕನೆಕ್ಷನ್ ಇದ್ದಿದ್ದನ್ನ ಕನೆಕ್ಷನ್ ಮಾಡಿ ಕರೆಂಟ್ ಹಾಕ್ರಿ ಬೋರ್ವೆಲ್ ಶುರು ಆಗುತ್ತಾ ಇಲ್ಲ ಅಂತೇಳಿ ಬಂಡ ಧೈರ್ಯ ಇಟ್ಟುಕೊಂಡು ಚೆಕ್ ಮಾಡಿ ಪ್ರತಿಯೊಂದು ಗೋಗೇರಿ ಗ್ರಾಮದೊಳಗೆ ಮೋಟ್ರ ಒಂದೂ ರಿಪೇರಿ ಇಲ್ಲಾರ್ದಂಗ ಊರೊಳಗ ದೀಪ ಹತ್ತಲಾರ್ದಂಗ 10 ದಿನ ಎಷ್ಟು ಚಂದ ಇಟ್ಟಿದ್ರು ಗೋಗೇರಿ ಅಂತ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಹಿಂದ್ ಕಲ್ತ್ ಹೋದಂತ ವಿದ್ಯಾರ್ಥಿಗಳು ಇವತ್ತು ಗೌರ್ಮೆಂಟ್ ಜಾಬ್ ನೊಳಗೆ ತಗೊಂಡು ರಿಟೈರ್ಡ್ ಆಗಕತ್ತಾರ ಅಂತ ಹೇಳಿದ್ರೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದ್ದಕ್ಕೆ ಅದಕ್ಕೆ ಬೀಜ ಬಿತ್ತಿದ್ರು ಅಂತ. ಇವತ್ತು ರಿಟೈರ್ಡ್ ಆಗಕತ್ತಾರ ಕಾರಣ ಏನಂದ್ರೆ ಹಾಗಾದ್ರೆ ಅಂತ ಹೆಮ್ಮೆ ಸಂಸ್ಥೆಯನ್ನ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ನಾನು ಇಲ್ಲಿಂದನೇ ಪಾದಸ್ಪರ್ಶಿತ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ಅಂತಹ ವಿದ್ಯಾರ್ಥಿಗಳನ್ನ ಈ ನಾಡಿಗೆ ಪರಿಚಯಿಸಿಕೊಡುವಂತಹ ಪ್ರಯತ್ನವನ್ನ ಇಲ್ಲಿನ ಉಪನ್ಯಾಸಕರು ಪ್ರತಿಯೊಬ್ಬರು ಹೆಂಗಿದ್ದಾರೆ ಅಂತ ಹೇಳಿದ್ರೆ ರಾಕೆಟ್ ಹೆಂಗ್ ಉಡಾವಣೆ ಮಾಡ್ಬೇಕಾದ್ರೆ ಎಲ್ಲ ಸೈಂಟಿಸ್ಟ್ಗಳು ಹೆಂಗ ತಯಾರಿ ಮಾಡ್ಕೊಂಡು ತಯಾರಿಯಾಗಿ ನಿಂತಿರ್ತಾರಲ್ಲ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸೈನಿಕ ಹೆಂಗ ತಯಾರಿ ಮಾಡ್ಕೊಂಡು ನಿಂತಿರ್ತಾರಲ್ಲ, ಹಂಗ ಪ್ರತಿ ಕ್ಷಣನು ಕೂಡ ನಾನು ನೋಡ್ತೀನಿ ಬೆಳಗಾದ್ರೆ ರೆಡಿ ಆಗಿ ನಿಂತಿರ್ತಾರ. ಸುಡಿ ಸರ್ ಅಂತ ಬಡಗಿ ತಗೊಂಡು ನಿಂತ ಬಿಟ್ಟಿರ್ತಾರೆ, ಲೇ ಎಲ್ಲಿದ್ರಿ ಬರೀ ಒಳಗೆ.
ಗಾಣಿಗರ ಸದತ್ತು ಒಂದು ಹುಡು ಹೊರಗಿದ್ನಂದ್ರೆ ಸೀದಾ ತೊಗೊಂಡ್ಬಿಡ್ತಾರೆ. ಯಾಕೆ ಕಾರಣ ಯಾಕೆ ಅಂತ ಹೇಳಿದ್ರೆ, ಕಲಿ ವಯಸ್ಸಿನೊಳಗೆ ಕಲಿಬೇಕ, ಮಾಡು ವಯಸ್ಸಿನೊಳಗೆ ಮಾಡ್ಬೇಕ, ವಯಸ್ಸು ಮಿಕ್ಕಿದ ಮೇಲೆ ಏನು ಮಾಡೋಕ್ಕಾಗೋದಿಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಇಲ್ಲಿ ಯಥಾಗುರು ತಥಾ ಶಿಷ್ಯ ಅನ್ನೋ ಹಂಗ ಗಾಣಿಗರ ಸರ್ ಹೆಂಗಿದ್ದಾರೆ ಅದ್ರ ಜೊತೆಗೆ ಸಿಬ್ಬಂದಿ ಹಾಗೆ ಇದ್ದಾರೆ. ಸೊ ಹಾಗಾದ್ರೆ ಗಾಣಿಗರ ಸರ್ ತಯಾರಾಗಬೇಕಂದ್ರೆ ಅದರಿಂದ ಬಾಡಿ ಕಮಿಟಿ ಇರ್ತದಲ್ಲ, ಈ ಪಠ್ಯಸರ್ಕರ್ ಇರ್ಬೋದು, ಅಂದಪಣ್ಣವ್ರು ಇರ್ಬೋದು, ಹಂಗ ಅವ್ರು ತಯಾರಾದ್ರ ಅಂತ ಹೇಳಿದ್ರೆ ಅವ್ರನ್ನ ತಯಾರು ಮಾಡಕ್ಕೆ ಪೂಜರಿದ್ದಾರೆ. ಪೂಜರನ್ನ ತಯಾರು ಮಾಡೋದಕ್ಕೆ ಲಿಂಗೈಕ ಗುರು ಅನ್ನದಾನ ಮಹಾಸ್ವಾಮಿಗಳು ಬೆತ್ತದ ಆಶೀರ್ವಾದ ಸದಾ ನಮ್ಮ ಪೂಜ್ಯರ ಮೇಲೆ ಇರಲಿ, ಇನ್ನೂ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಅಂತಹ ಪೂಜ್ಯರನ್ನು ದಯಪಾಲಿಸಿರತಕ್ಕಂತ ಇವತ್ತು ನಮ್ಮನ್ನೆಲ್ಲರಿಗೂ ಅನಂತ ಅನಂತ ಭಾವನೆಗಳನ್ನು ಮೆಲುಕು ಹಾಕ್ತಾ ನಿಮ್ಗೆ ಕೊನೆಯದಾಗಿ ಐ ಟಿ ಐ ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳಿ, ತಾಯಂದಿರಿಗೆ ಒಂದು ಮಾತು ಹೇಳಿ. ಇಲ್ಲಿ ಎಷ್ಟೋ ಜನ ತಾಯಂದಿರಿದ್ದೀರಿ, ಮಕ್ಕಳಿಗೆ ಕಷ್ಟ ಕೊಡಬಾರ್ದು ಅಂತಲ್ಲ, ಕಷ್ಟ ಕೊಡಬೇಕು. ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಮಗ ಕಷ್ಟ ಪಡಬಾರ್ದು, ನನ್ನ ಮಗಳು ಕಷ್ಟ ಕೊಡಬಾರ್ದು ಅಂತಲ್ಲ, ಕಷ್ಟ ಕೊಡಬೇಕು. ಯಾಕಂದ್ರೆ ಇಲ್ಲಿ ಕೂತಿರ್ತಕ್ಕಂಥವ್ರು ಎಷ್ಟು ಕಷ್ಟ ಅನುಭವಿಸಿದಾರೆ ಗೊತ್ತಿಲ್ಲ. ಒಪ್ಪತ್ತಿಗೆ ಊಟ ಸಿಗಲಿಲ್ಲ, ಕಣ್ತುಂಬ ನಿದ್ದೆ ಮಾಡಬೇಕು ಅಂದರೆ ನಿದ್ದೆ ಬರಲಿಲ್ಲ, ಕಾರಣ ಹಸಿವು, ಕಾರಣ ಬಡತನ. ಹಾಗಾದ್ರೆ ಬಡತನದಿಂದ ಮೇಲೆ ಬಂದ್ರೆ ಅದಕ್ಕೆ ಹೇಳ್ತಾರೆ ಕುಂಬಾರೊಳ ಕೆಸರೊಳಗಿದ್ದರೂ ಮಣ್ಣು ಹತ್ತೋದಿಲ್ಲ ಅಂತ. ಬೇಕಾದ್ರೆ ಗಮನಿಸ್ರಿ, ಕಮಲ್ ಹೂವು ಕೆಸರಿನೊಳಗೆ ಅರಳುತ್ತದೆ, ಅರಳಬೇಕಾದ್ರೆ ಕಮಲದಲ್ಲಿರ್ತಕ್ಕಂಥ ಕೆಸರಿನ ಸತ್ವ ಬೇಕು. ಹಾಗಾದ್ರೆ ಸತ್ವ ಬೇಕು ಅಂದರೆ ಕಷ್ಟ ಬೇಕು, ಕಷ್ಟ ಬಂದಾಗನೇ ಸುಖ ಸಿಗೋದು. ಅದಕ್ಕೆ ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಹಾಗಾದರೆ ಯಾರು ಕಷ್ಟ ಅನುಭವಿಸ್ತೀರಿ, ಜೀವನದೊಳಗೆ ಸುಖ ಅನುಭವಿಸ್ತೀರಿ? ಅದಕ್ಕೆ ಸರ್ ಕೂಡ ಹೇಳಿದರು, ಇಲ್ಲಿ ಪ್ರತಿಯೊಂದನ್ನು ಸ್ಕಿಲ್ ಇಂಡಿಯಾ ಅಂತ ಹೇಳಿ ಕರೀತಾರಲ್ಲ. ಸೊ ಹಾಗಾದರೆ ನಿಮ್ಮ ಸ್ಕಿಲ್, ನಿಮ್ಮ ಭಾಷೆ, ನಿಮ್ಮ ಹಿಡಿತ, ನಿಮ್ಮ ರೈಟಿಂಗ್, ನಿಮ್ಮ ಮಾತನಾಡುವ ಶೈಲಿ, ಪ್ರತಿಯೊಂದು ಕೂಡ ಕಂಪ್ನಿ ಏನು ಮಾಡ್ತದೆ ಅಂತ ಹೇಳಿದ್ರೆ ಸೊ ನೋಡ್ತಾ ಇರ್ತದೆ. ಆ ನಿಟ್ಟಿನೊಳಗೆ ಅಪ್ಡೇಟ್ ಆಗಬೇಕು, ಅಪ್ಡೇಟ್ ಆಗಬೇಕು. ಈ ಜಗತ್ತಿಗೆ ಕೊಡೋದಾದ್ರೂ ಏನಾದರೂ ಇದ್ದರೆ, ಈ ಸಂಸ್ಥೆಗೆ ಏನಾದರೂ ಕೊಡೋದಿದ್ರೆ ನೀವು ಕೋಟಿ ಗಂಟಲೆ ದುಡ್ಡು ಕೊಡಬೇಕಾಗಿಲ್ಲ. ನಾವು ಕೊಡಬೇಕಾದದ್ದು ಉತ್ತಮ ಫಲಿತಾಂಶ, ಉತ್ತಮ ಜೀವನ, ಅದಕ್ಕೆ ಬೇಕಾಗ್ತಕ್ಕಂಥ ಒಳ್ಳೆ ರಿಸಲ್ಟು. ಇಷ್ಟು ಕೊಟ್ಟರೆ ಸಾಕು, ಸಂಸ್ಥೆನೂ ಬದುಕ್ತದೆ, ನಿಮ್ಮ ತಂದೆ ತಾಯಿನೂ ಬದುಕ್ತಾರೆ, ನೀವು ಬದುಕ್ತೀರಿ. 2 ವರ್ಷ ಕಷ್ಟಪಡ್ರಿ, 20 ವರ್ಷ ಆರಾಮಿರ್ತೀರಿ. ಯಾಕಂತ ಹೇಳಿದ್ರೆ ನಿಮಗಿರುವ ಏಜು ಈಗ 18. ಲಾಸ್ಟ್ ಟೈಮ್ ಕೆಇಗಳೊಳಗೆ ಸಿಕ್ಕಾಪಟ್ಟೆ ಜಾಬ್ ತುಂಬಿದ್ರು, ಮೋರ್ ದೆನ್ 70% ವಿದ್ಯಾರ್ಥಿಗಳು ಐ ಟಿ ಐ ವಿದ್ಯಾರ್ಥಿಗಳೇ ಹೋದರು. ಇವತ್ತು ನಾವು PUC ಈಕ್ವಲೆಂಟ್ ಅಂತಿದೆ ಐ ಟಿ ಐ, ಸರ್ PUC ಈಕ್ವಲೆಂಟ್ ಅಂತಿದೆ. ಸೊ ಹಾಗಾದರೆ PUC ಆರ್ಟ್ಸ್ ಮೇಲಾದರೆ ಯಾವ ಜಾಬು ಸಿಗಲ್ಲ ರೀ? PUC ಆರ್ಟ್ಸ್ ಮೇಲಾದರೆ ಯಾವ ಜಾಬು ಸಿಗಲ್ಲ, ಒಂದೇ ಸಿಗ್ತದೆ ಜಾಬ್, ಅದು ಮದುವೆ. ಹಾಗಾದರೆ ಐ ಟಿ ಐ ನೀವು ಎಲೆಕ್ಟ್ರಿಷಿಯನ್ ಮಾಡ್ಕೊಂಡ್ರಿ, ಫಿಲ್ಟರ್ ಮಾಡ್ಕೊಂಡ್ರಿ, ಮತ್ತೊಂದು ಮಗದನ್ರಿ, ಅರಿ ವರ್ಕ್ ಮೇಡಮ್ ಚೆನ್ನಾಗಿ ಮಾಡ್ತಾ ಇದ್ರಿ, ಈಗ ಭಾಳ ಖುಷಿ ಅನ್ಸುತ್ತೆ ನಮಗೆ. ಇಲ್ಲೆಲ್ಲ ಇವನ್ನೆಲ್ಲ ಬೊಕ್ಕೆ ನೋಡ್ಕೊಂಡ್ರೆ ನಿಜವಾಗ್ಲು. ನಾಳೆ ಸರ್ ಹೇಳಿದ್ರು 10,000 ಒಂದೊಂದು ಮದುವೆಗಿದೆ ಅಂತ ಹೇಳಿದ್ರು ಸರ್. ಹೌದು, ನಿಜ. ಅವ್ರದ್ದೇ ಬಣ್ಣ, ಅವ್ರದ್ದೇ ಲಿಪ್ಟಿಕ್ಕು, ಎಲ್ಲ ಅವ್ರದ್ದೇ, ಬಡದ್ ಬರೋದು ಅಷ್ಟೇ ಕೆಲಸ ಅಲ್ವಾ? ಎಲ್ಲ ಅವ್ರದ್ದಿದ್ದು ಅವ್ರಿಗೇನೆ ಕೊಟ್ಟು ಅವ್ರಿಗೇನೆ ಒಂದು ಕೈಚಳಕವನ್ನ ತೋರಿಸುವಂತ ಕೆಲಸವನ್ನ ಪೂಜಾರ್ ಮಾಡೋದು ಮಾಡ್ತಾ ಇದಾರೆ. ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ದೊಡ್ಡ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಇಂತಹ ಒಂದು ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ಸಾಧಿಸ್ಲಿಕ್ಕೆ ತಾವೆಲ್ಲ ಹಗಲಿರುಳು ಶ್ರಮಿಸ್ತಾ ಇದ್ರಿ. ತಾಯಂದ್ರೆ ಒಂದು ಗಮನಿಸ್ಬೇಕು, ನೀವು ಕಲಿತು ನಿಮ್ಮ ಮನೆಯಾಗಿರ್ತಕ್ಕಂಥ ಮಕ್ಕಳಿಗೂ ಕಲಿಸ್ರಿ. ಒಬ್ಬ ಬಡಿಗ ಆದನಂತ ಹೇಳಿದ್ರೆ ಮನೆಯಾಗ ಬಡಿಗತನ ತಾನೇ ಬರ್ತೈತಿ. ಒಬ್ಬ ಸಿಂಗರ್ ಆದನಂತ ಹೇಳಿದ್ರೆ ಮಗ ತಾನೇ ಸಿಂಗರ್ ಆಗ್ತಾನೆ. ಒಬ್ಬ ಟೀಚರ್ ಆದನಂತ ಹೇಳಿದ್ರೆ ತಾನೇ ಟೀಚರ್ ಆಗ್ತಾನೆ. ಒಬ್ಬ ಸೋಲ್ಜರ್ ಸರ್ ಅಂತ ಹೇಳಿದ್ರೆ ಅವನ ಮಗನು ಕೂಡ ಸೋಲ್ಜರ್ಸೇ ಆಗ್ತಾನೆ. ಅದಕ್ಕೆ ಕಾರಣ ಮಾವಿನ ಮರದಲ್ಲಿ ಹಣ್ಣು ಬಿಡೋದು ಮಾವಿನ. ಗದಗ ಜಿಲ್ಲಾ ಪಬ್ಲಿಕ್ ಟಿವಿ ವರದಿಗಾರರಾದ ಭೀಮನಗೌಡ ಪಾಟೀಲ್ ಅವರ ಮಗಳ ಹುಟ್ಟುಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಗದಗ ಜಿಲ್ಲಾ ಪಬ್ಲಿಕ್ ಟಿವಿ ವರದಿಗಾರರಾದ ಭೀಮನಗೌಡ ಪಾಟೀಲ್ ಹಾಗೂ ಧರ್ಮ ಪತ್ನಿ ವಿದ್ಯಾಶ್ರೀ ದಂಪತಿಗಳ ಜ್ಯೇಷ್ಠ ಸುಪುತ್ರಿ ಕುಮಾರಿ ಅಶ್ವಿತಾ ಭೀಮನಗೌಡ ಪಾಟೀಲ್ ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇನ್ನು ಮೊದಲನೆಯ ಹುಟ್ಟುಹಬ್ಬ ಆಚರಣೆಯ ಉತ್ಸಾಹದಲ್ಲಿದ್ದ ಕುಟುಂಬದವರಿಗೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಕಲ್ಲಯ್ಯಜ್ಜನವರಿಂದ ಶ್ಲಾಘನೀಯ ವ್ಯಕ್ತವಾಯಿತು. ಕುಮಾರಿ ಅಶ್ವಿತಾಳಿಗೆ ಪೂಜ್ಯರಿಂದ ಆಶೀರ್ವಾದ ಪಡೆದ ಮಗು ಲವಲವಿಕೆಯಿಂದ ಕಾರ್ಯಕ್ರಮದುದ್ದಕ್ಕೂ ಉತ್ಸಾಹದಿಂದ ಇದ್ದದ್ದು ಕಂಡುಬಂದಿತ್ತು. ಪುಟ್ಟ ಕುವರಿಯನ್ನು ಹರಸಿ ಹಾರೈಸಲು ಆಗಮಿಸಿದ್ದ ಬಂಧು ಭಗಿನಿಯರಿಗೆ ಪರಿಸರ ರಕ್ಷಣೆಗಾಗಿ ಸಸಿಗಳನ್ನು ವಿತರಣೆ ಮಾಡಿದ್ದು ನೆರೆದ ಜನತೆಯ ಮನ ಗೆದ್ದಿತು. ಇನ್ನು ಮಠಕ್ಕೆ ಬಂದ ಭಕ್ತರು ಹುಟ್ಟುಹಬ್ಬ ಆಚರಣೆಯಲ್ಲಿ ಭಾಗಿಯಾಗಿದ್ದವರಲ್ಲಿ ಕೆಲವರು ನೇತ್ರದಾನ, ದೇಹ, ಅಂಗಾಂಗ ದಾನ ಮಾಡಿದ್ದು ಸಾಮಾಜಿಕ ಕಳಕಳಿಗೆ ಎತ್ತಿ ಹಿಡಿದ ಕನ್ನಡಿಯಾಗಿತ್ತು. ಇನ್ನಾದರೂ ಶ್ರೀಮಂತರು, ಯುವಕ ಯುವತಿಯರು ಡಾಬಾ, ಹೋಟೆಲ್, ರೆಸಾರ್ಟ್ಗಳಲ್ಲಿ ಹುಟ್ಟುಹಬ್ಬದ ಆಚರಣೆ ಬಿಟ್ಟು ಪರಿಸರ, ಸಾಮಾಜಿಕ, ಶೈಕ್ಷಣಿಕ ರಂಗದಲ್ಲಿ ಹುಟ್ಟುಹಬ್ಬ ಆಚರಿಸಲು ಮುಂದಾಗಬೇಕಿದೆ.
ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಮಾಧ್ಯಮದ ಅತ್ಯಂತ ಶಕ್ತಿವಂತರಾಗಿ ಸಮಾಜಮುಖಿಯಾಗಿ ಒಳ್ಳೆಯ ಸೇವೆ ಮಾಡಿಕೊಂಡು ಹಳ್ಳಿಯಿಂದ ದಿಲ್ಲಿಯವರೆಗೆ ಕೂಡ ಎಲ್ಲ ಸುದ್ದಿ ಸಮಾಚಾರವನ್ನು ಕೂಡ ಬಡವರಿಗೆ ಶ್ರೀಮಂತರವರಿಗೆ ಕೂಡ ಮನೆಯ ಮನ ಮುಟ್ಟು ಹಾಗೆ ಸೇವೆ ಮಾಡಿಕೊಂಡಿರತಕ್ಕಂಥ ನಮ್ಮ ಗದಗ ಜಿಲ್ಲೆಯ ಟಿವಿ ಮಾಧ್ಯಮದ ಒಳ್ಳೆ ಮಾಧ್ಯಮದ ಸಚಿವರಾಗಿರುವಂತಹ ಸನ್ಮಾನ್ಯ ಬೀಮನ್ ಗೌಡರು ಪಬ್ಲಿಕ್ ಟಿವಿ ರಿಪೋರ್ಟರ್ ಅವರ ಈ ಸೇವೆಯನ್ನು ಕಂಡು ಬಹಳಷ್ಟು ಸಂತೋಷ ಬಹಳಷ್ಟು ಖುಷಿಯಾಗಿದೆ. ಹಾಗೆ
ಮಗಳು ಅಸ್ಮಿತಾ ಅವಳ ಉದ್ದಪ್ಪ ಎಷ್ಟೋ ಜನ ಮಾಡ್ತಾರೆ ಎಲ್ಲೋ ಒಂದು ಡಾಬ ಇರ್ಬೋದು ಎಲ್ಲರೂ ಒಂದು ಕ್ಲಬ್ ಇರ್ಬೋದು ಆ ರೀತಿ ಒಳಗೆ ಅನೇಕ ಉದ್ದಪ್ಪ ಮಾಡ್ತಾರೆ ಆದರೆ ನಮ್ಮ ಭೀಮನ್ ಗೌಡರು ಅವರ ಒಂದನೇ ವರ್ಷದ ಹುಟ್ಟಪ್ಪ ವಿಶೇಷವಾಗಿ ಇತ್ತಂದ್ರೆ ಅದು ತಪ್ಪಾಗುವುದಿಲ್ಲ ಕಾರಣ ಏನಂತ ಕೇಳಿದ್ರು ಈ ನಾಡಿಗೆ ಆಮ್ಲಜನಕ ಅಂದ್ರೆ ಹಸಿರೇನನ್ನು ಬಿಸಿರು ಸಮಾಜದಲ್ಲಿ ಈ ನಾಡಿನಲ್ಲಿ ಕಾಡಿದ್ದರೆ ನಾಡು ನಾಡಿದ್ದರೆ ನಾವೇ ಆ ಒಂದು ಅರ್ಥವನ್ನು ತಿಳಿದುಕೊಂಡು ನನ್ನ ಮಗಳ ಹುಟ್ಟಾಗುವುದು ನಿಮಿತ್ತವಾಗಿ ಸುಮಾರು ಒಂದಲ್ಲ ನೂರ ಐದು ನೂರ ಮರಗಳನ್ನ ಈ ಹುಟ್ಟಪ್ಪವನ್ನು ಈ ರೀತಿ ಒಳಗ ಗಿಡ ಮರಗಳನ್ನು ನೋಡಿ ಮಾಸ್ಟರ್ನಲ್ಲಿ ನೋಡಿದ್ದಲ್ಲ ಏನೋ ಕೊಡುವುದರಿಂದ ಮೋಸ ಮಜೆ ಮಾಡುವಂತ ಹುಟ್ಟಪ್ಪರು ಬಹಳಷ್ಟು ನೀಡಿದ್ದರು ಆಗ ನಮ್ಮ ಭೀಮ್ ಗೌಡ ಸಮಾಜ ಸುಧಾರಣೆ ಮಾಡುವ ವೀಕ್ಷಣೆಗಳನ್ನು ಟಿವಿ ಮಾಧ್ಯಮದವರಾಗಿ ಸಮಾಜ ಇಚ್ಛೆಯಿಂದ ಅವ್ರ ಮಗಳ ಹುಟ್ಟಪ್ಪ ಐದು ನೂರ ಮರಗಳನ್ನ ಗಿಡ ಸಸಿಗಳನ್ನು ಕೂಡ ಪಕ್ಷ ಹುಟ್ಟಪ್ಪ ಆಚರಣೆ ಮಾಡಿ ಇದು ನಿಜವಾದ ಪುಣ್ಯ ಕೆಲಸ ಮತ್ತು ಇನ್ನೊಂದೇನೆಂದ್ರೆ ವಿಶೇಷವಾಗಿ ಕಣ್ಣಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತ ಹಾಗಾದ್ರೆ ಈ ದೇಹ ಮಣ್ಣಾಕ ಮಣ್ಣ ಆಗುವುದಕ್ಕಿಂತ ಕಣ್ಣು ಕೊಟ್ಟು ಪುಣ್ಯ ಮಾಡಬಹುದು ಅನ್ನೋ ಒಂದು ಭಾವದಿಂದ ಇವತ್ತು ನೇತ್ರದಾನ ಉಚಿತವಾಗಿ ನೇತ್ರದಾನ ಕೊಡದ ಜೊತೆಗೆ ಸಮಾಜದಲ್ಲಿ ಎಷ್ಟೋ ಅಂದ ಅನಾಥ ಮಕ್ಕಳು ಇರ್ಬೋದು ಅಥವಾ ಗಾಡಿ ಆಕ್ಸಿಡೆಂಟ್ ಆಗಿ ಕಣ್ಣು ಒಗಿರ್ಬೋದು ಏನೇನಾಗಿ ಕಣ್ಣು ಒಗಿರ್ಬೋದು ಅಂತವರಿಗೆ ನೇತ್ರದಾನ ಅಂದ್ರೆ ಸತ್ತು ಮೂರು ತಾಸು ಮತ್ತೆ ಜೀವಿತ ಹೋಗ್ತಾರೆ ಅಂತ ಹೇಳಿ ಯಾರು ಎಲ್ಲಿ ಕಣ್ಣು ದಾನ ಮಾಡಬೇಕು ಜೀವ ಹೋತಂದ್ರೆ ಜಾಗೃತಿ ಪಡೆದಿದ್ದರು ಇದರಲ್ಲಿ ಏನು ಸ್ವಾಗತವಿಲ್ಲ ಹಾಗಾಗಿ ಕಣ್ಣು ಜೀವ ಹೋಗಿ ಮೂರು ತಾಸು ಮಾಡುವಂತ ಸತ್ತ ಮೇಲೆ ಮಣ್ಣಾಗ ಮಣ್ಣಾಗ್ತಂದ್ರೆ ಏನಾಗುತ್ತ ಆಗ್ತಿದ್ದರು ನಮ್ಮ ಜೀವ ಹೋಗ್ಬೇಕು ಅಂತಲ್ಲ ನಮಗೆ ನೋವಾಗುತ್ತ ತ್ರಾಸಾಗುತ್ತ ಏನು ಮಣ್ಣಾಗ ಮಣ್ಣು ಹೋಗಿದ್ದ ನಮ್ಮ ಜೀವ ಹೋದ್ರು ಕೂಡ ನಮ್ಮ ಕಣ್ಣು ಇನ್ನೊಬ್ಬರಿಗೆ ದಾನ ಮಾಡಿದ್ರೆ ಆ ಕಣ್ಣಿನಿಂದ ಮತ್ತೆ ಕೆಲವೊಂದಿಷ್ಟು ವರ್ಷ ಈ ಕಣ್ಣು ನಿಮ್ಮ ಒಂದು ನೋಡಿದ್ರು ಕೂಡ ಒಳ್ಳೆಯ ಮಾಡುತ್ತಲ್ಲ ಅದು ಸತ್ ಜೀವಾತ್ಮಕ ಕೂಡ ಅದರ ಮುಖಾಂತರವಾಗಿ ಕೂಡ ಮುಕ್ತಿಸಿರುವಂತ ಕೆಲಸ ಇಂಥ ನೇತ್ರ ಉಚಿತ ನೇತ್ರದಾನ ಮಾಡುವ ಕಾರ್ಯಗಳು ಕೂಡ ನಮ್ಮ ದೇವರು ಅನ್ಕೊಂಡಿದ್ದಾರೆ ಇದು ಕೂಡ ಒಂದು ಕೆಲಸ ಇನ್ನ ಮೂರನೇದು ಈ ದೇಹದೊಳಗ ಅಂಗಾಂಗಗಳು ಕಿಡ್ನಿ ಇರ್ಬೋದು ಲಿವರ್ ಇರ್ಬೋದು ಬ್ರೈನ್ ಇರ್ಬೋದು ಹಾರ್ಟ್ ಇರ್ಬೋದು ಇನ್ನು ಅನೇಕ ಅಂಗಾಂಗ ದಾನ ಮಾಡುವರು ಇದೆಲ್ಲ ಅವರು ಬಂದಿದ್ದಾರೆ ನೇತ್ರದಾನ ರಚಿಸಿ ಮಾಡುವವರು ಬಂದಿದ್ದಾರೆ ದೇಹದ ಅಂಗಾಂಗಗಳು ಕೂಡ ದಾನ ಮಾಡೋದನ್ನ ಬರ್ಕೊಂಡು ನಿಮಗೆಲ್ಲ ನೀವು ಯಾರು ಹೆದರಬೇಡಿ ಯಾರು ಹೆದರಬೇಡಿ ಜೀವ ಹೋದ್ಬೇಕು ಅಂತಾರ ಜೀವಿದ್ದಾಗಲ್ಲ ಈ ದೇಹ ಮಣ್ಣಾಗಿ ಮಣ್ಣಾಗಿ ಇನ್ನೊಂದಿಗೆ ನಾವು ಕಣ್ಣಾಗ್ಬೇಕಂದ್ರೆ ನಾವು ನೇತ್ರದಾನ ಮಾಡಬೇಕು ಅಂಗಾಂಗ ದಾನ ಮಾಡಬೇಕು ಅದು ನಮ್ಮ ಅವರ ಪುತ್ರಿ ಒಂದನೇ ವರ್ಷ ಹುಟ್ಟಪ್ಪದೇ ಒಂದು ಮುಂದಿನ ಕೆಲಸ ಇದು ಮೂರನೇ ಆಗ್ತದೆ ನಾಲ್ಕನೇ ಹಸಿದ ಹೊಟ್ಟಿಗೆ ಅನ್ನವನ್ನು ಕೊಟ್ಟು ಅಮೃತ ಪುಣ್ಯ ಪ್ರಸಾದ ಅಂತ ಪುಣ್ಯ ಪ್ರಸಾದವನ್ನು ಕೂಡ ನಮ್ಮ ಮಗಳು ಹುಟ್ಟಪ್ಪ ಯಾರ್ಯಾರ ಬಗ್ಗೆ ಎಲ್ಲರ ಬಗ್ಗೆ ಅವರು ಪ್ರಸಾದವನ್ನು ತಿಳ್ಕೊಂಡು ಅವರು ಪುಣ್ಯಾತ್ಮರು ಆಗಲಿ ಎಂದು ತಿಳ್ಕೊಂಡು ಈ ಹುಟ್ಟಪ್ಪವರು ಕೂಡ ನಮ್ಮ ಭೀಮರು ಅವರ ಧರ್ಮ ಪತ್ನಿಯರು ಕೂಡ ಅನ್ಕೊಂಡಿದ್ದು ಮುಂದಿನ ಕೆಲಸ ಒಟ್ಟಾರೆ ಕಂಡು ಬಹಳ ಸಂತೋಷ ಬಹಳ ಖುಷಿ ಆಗಿದೆ ಅವರ ಸೋದರ ನಮ್ಮ ವಿಶ್ವನಾಥ್ ಕವಿ ಶಾಸ್ತ್ರಿಗಳಲ್ಲಿ ಶಿಕ್ಷಕರ ಬಗ್ಗೆ ಗೊತ್ತೇ
ಅಂತ ಇದ್ರೆ ನಮ್ಮ ಜೊತೆಗೆ ಇದ್ದಂಥವ್ರು ನಮ್ಮ ಜೊತೆಗೆ ಇದ್ದಂಥವ್ರು ಭಾಗವಾದ ಅವರು ನೌಕರಿ ಸರ್ಕಾರಿ ಸಂಗೀತ ಶಿಕ್ಷಕರಾಗಿ ನೌಕರಿ ಮಾಡ್ತಾರೆ ಆ ಭಾಗದ ಶಾಸ್ತ್ರಿಗಳು ಅವರೇ ಒಳ್ಳೆಯ ಹೆಸರು ಅಂತ ಒಂದು ಒಳ್ಳೆ ಹೆಸರು ಮಾಡಿರುವಂತ ನಮ್ಮ ವಿಶ್ವನಾಥ್ ಸರ್ ಅವರು ಕೂಡ ಅಷ್ಟೇ ಅವರ ಸೋದರಷ್ಟೇ ಆಶ್ರಮದ ಮೇಲೆ ಪ್ರೀತಿ ಭಕ್ತಿ ಇಟ್ಟುಕೊಂಡಂಥವ್ರು ನಮ್ಮ ಸೋದರನ ಮಗಳು ಪುಟ್ಟಪ್ಪ ನಾವು ಕೂಡ ಬಂದು ಆಚರಣೆ ಮಾಡಬಹುದು ಆ ಅವರು ತಿಳ್ಕೊಂಡು ಅಂಜಲಿಯಿಂದ ಕೂಡ ಅವರು ಆಗಮಿಸಿದ್ದಾರೆ ಅವರಿಗೆ ಕೂಡ ಒಳ್ಳೆಯದಾಗಿ ಬಯಸಿ ಆಗ ಅವರ ಧರ್ಮ ಈಗ ಮತ್ತೊಮ್ಮೆ ಮುಖ್ಯಾಂಶಗಳು ಶ್ರೀ ಅಣ್ಣಾದಾನೇಶ್ವರ ಐಟಿಐ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಪರಿಸರ ಸ್ನೇಹಿ ಹುಟ್ಟುಹಬ್ಬ ಆಚರಣೆ ಗದಗಿನ ಕಲ್ಯಾಜ್ಜನವರಿಂದ ಶ್ಲಾಘನೀಯ ಇವೆಷ್ಟು ಇಂದಿನ ಸುದ್ದಿಗಳು ವಾರ್ತೆಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್ ವಂದನೆಗಳು